ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೌಸ್ ವೈಫ್ ವುಮನ್ ಕನ್ನಡ ವ್ಲಾಗ್ಸ್. ಇವತ್ತು ಸಟರ್ಡೇ, ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಟಿಫನ್ಗೆ ಏನು ರೆಸಿಪಿ ಮಾಡಿದ್ದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಇವತ್ತು ಟಿಫನ್ಗೆ ಬಂದು ನಾನು ನನ್ನ ಮಗನಿಗೆ ತುಂಬ ಇಷ್ಟ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಿಮ್ಮ ಹತ್ರನೂ ಕೂಡ ಅದನ್ನು ಶೇರ್ ಮಾಡ್ಕೊತೀನಿ. ಸಟರ್ಡೇ ಆಗಿರೋದ್ರಿಂದ ಅವನಿಗೆ ಆಫ್ ಡೇ, ಇವತ್ತು ಬಾಕ್ಸ್ ಏನು ಕಟ್ಟೋ ಅಷ್ಟು ಕೆಲಸ ಇಲ್ಲ, ಬರೀ ಟಿಫನ್ ಮಾತ್ರ ಮಾಡ್ಕೊಂಡು ಹೋಗ್ತಾನೆ. 12:30ಗೆಲ್ಲ ಮನೆಗೆ ಬಂದುಬಿಡ್ತಾನೆ. ನೋಡಿ, ಇದು ಪಡ್ಡುಗೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇದು ನಾನು ಮಾಮೂಲಿ ನಾವು ದೋಸೆಗೆ ಯಾವ ರೀತಿ ರೆಡಿ ಮಾಡ್ಕೊತೀವೋ ಅದೇ ಹದದಲ್ಲಿದ್ದರೆ ಸಾಕನ್ಸುತ್ತೆ. ಇದೇ ಹಿಟ್ಟಲ್ಲೇ ನಾವು ದೋಸೆ ಕೂಡ ಮಾಡ್ಕೊಬೋದು, ಇಲ್ಲ ಇಡ್ಲಿ ಕೂಡ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಹಸಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಹಾಗೆ ಈಗ ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಒಂದು 2 ಹಸಿಮೆಣಸಿನ್ಕಾಯಿ ಅಷ್ಟು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಇದು. ಹಾಗೆ ಈಗ ಒಂದು 3 ಈರುಳ್ಳಿನ ನಾನು ಚಾಪರಲ್ಲಿ ಹಾಕ್ಕೊಂಡು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ, ಫಸ್ಟ್ ನೀವು ವಿಡಿಯೋನ ನೋಡ್ಬೋದು. ಈಗ ಒಂದು ಇಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನಾವು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಪಡ್ಡು ಕೂಡ. ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ. ಹಾಗೆ ನಾವು ಇದನ್ನು ಪ್ಲೈನ್ ಪಡ್ಡು ಕೂಡ ಮಾಡ್ಕೊಬೋದು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇವೆಲ್ಲ ಏನೂ ಹಾಕಿದೆ. ಹಾಗೆ ಜೀರಿಗೆ, ಹಾಗೆ ಉಪ್ಪು ಹಾಕ್ಕೊಂಡು ಮಾಡ್ಕೊಬೋದು. ಆ್ಯಕ್ಚುಲಿ ಜೀರಿಗೆ ಕೂಡ 1 ಅಷ್ಟು ನಾನು ಆ್ಯಡ್ ಮಾಡ್ತೀನಿ. ಜೀರಿಗೆ ಆ್ಯಡ್ ಮಾಡೋದ್ರಿಂದ ಜೀರ್ಣ ಕೂಡ ಆಗುತ್ತೆ. ಹಾಗೆ ಕೆಲವರು ಇದಕ್ಕೆ ಸೋಡಾ ಪೌಡರ್ ಕೂಡ ಹಾಕ್ಕೊತಾರೆ, ಅದು ಸ್ಮೂತಾಗಿ ಫ್ಲಫಿಯಾಗಿ ಬರಲಿ ಅಂತ. ನಾನು ಏನು ಕೂಡ ಯೂಸ್ ಮಾಡಿದೆ. ಹಾಗೆ ಎಷ್ಟು ಸ್ಮೂತಾಗಿ ಫ್ಲಫಿಯಾಗಿ ಬರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನಾವು ಇದೇ ಹಿಟ್ಟಲ್ಲಿ ನಾನು ಯಾವುದೇ ಸೋಡಾ ಪೌಡರ್ ಹಾಕ್ದೇ ಸ್ಮೂತಾಗಿರೋ ದೋಸೆ ಆಗಲಿ, ಹಾಗೆ ಮಸಾಲೆ ದೋಸೆ ಆಗಲಿ, ಹಾಗೆ ಇಡ್ಲಿ, ಪ್ರತಿಯೊಂದು ಕೂಡ ನಾನು ಹಾಗೆ ಮಾಡ್ತೀನಿ. ಯಾವುದು ಸೋಡಾ ಪೌಡರ್ನ ಯೂಸ್ ಮಾಡಲ್ಲ. ಸೋಡಾ ಪೌಡರ್ ಯೂಸ್ ಮಾಡೋದ್ರಿಂದ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ, ಹಾಗೆ ತಿಂದರೂ ಕೂಡ ಒಂಥರ ಕಂಫರ್ಟೇಬಲ್ ಇರಲ್ಲ. ಸೊ ನಾನು ಹಾಗೆ ಏನು ಹಾಕ್ದೇ ಯೂಸ್ ಮಾಡ್ತೀನಿ. ಟಿಫನ್ಗೆ ನಾನು ಪಡ್ಡು ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ನಾನು ಕಾಬೂಲ್ ಕಾಳ್ದು ಗೊಜ್ಜು ಮಾಡಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಅದನ್ನು ನಿಮಗೆ ನಾನು ಶೇರ್ ಮಾಡೋಕ್ಕಾಗಲಿಲ್ಲ. ಯಾವುದಾದ್ರೂ ಒಂದು ರೆಸಿಪಿ ಮಾತ್ರ ಶೇರ್ ಮಾಡಬಹುದು, ಎರಡೆರಡು ನಾನು ಶೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಮಾರ್ನಿಂಗ್ ಹೊತ್ತು. ಸೊ ಅದನ್ನು ನಿಮಗೆ ಯಾವತ್ತಾದರೂ ಇನ್ನೊಂದು ದಿನ ನಾನು ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು 1/2 ಚಿಪ್ಪಷ್ಟು ಕಾಯಿನ ನಾನು ತುರಿದಿಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಚಟ್ನಿ ಮಾಡಬೇಕು ಅಂದರೆ ಫ್ರೆಶ್ ಆವಾಗಲೇ ಕಾಯಿನ ಒಡೆದು ನಾವು ತುರಿದು ಮಾಡ್ಕೊಬೇಕಾಗತ್ತೆ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಗೆ ನಾನು 1/2 ಕಪ್ಪಷ್ಟು ನಾನು ಕಡಲೆನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಕಾಯಿ ಚಟ್ನಿಗೆ ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಕೊಕೊನೆಟ್ ಕೂಡ ಫ್ರೆಶ್ ಆಗಿರೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಒಂದು ಸ್ವಲ್ಪ ನಾನು ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಬೇಕಾಗತ್ತೆ ಶುಂಠಿ. ಹಾಗೆ ಒಂದು 3-4 ಹೆಸಳು, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಹಾಗೆ ನಾನು ಚಟ್ನಿ ಎಲ್ಲ ರುಬ್ಬಿದ್ದಾಗಿದೆ,
ಈಗ ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊತ ಇದ್ದೀನಿ. 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊತ ಇದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊತ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಒಂದೆರಡೆಲೆ ಕರಿಬೇವು, ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊತ ಇದ್ದೀನಿ. ಚಟ್ನಿಗೆ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟು ಇನ್ನು ಚೇಂಜ್ ಆಗುತ್ತೆ. ತೆಂಗಿನಕಾಯ್ದು ಎಲ್ಲ ನಾವು ಹಸಿದೆ ಬಳಸಿರೋದ್ರಿಂದ ಅದರದ್ದೆಲ್ಲ ರಾ ಸ್ಮೆಲ್ನ ಅವಾಯ್ಡ್ ಮಾಡುತ್ತೆ. ಹಾಗೆ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ನಾನು ಚಟ್ನಿ ಕೂಡ ರೆಡಿ ಆಯಿತು. ಹಾಗೆ ಪಡ್ಡುಗೆ ಕೂಡ ಬ್ಯಾಟರ್ನ ರೆಡಿ ಮಾಡಿಟ್ಟಿದ್ವಿ. ಈಗ ಒಂದು ಕಡೆ ನಾನು ಆಲ್ರೆಡಿ ಪಡ್ಡುದು ಪ್ಯಾನ್ ನಾನು ಇಟ್ಕೊಂಡಿದ್ದೀನಿ. ಪಡ್ಡುಗೆ ಆ್ಯಕ್ಚುಲಿ ತೆಂಗಿನಕಾಯಿ ಚಟ್ನಿ ಹಾಗೆ ಕೆಂಪು ಚಟ್ನಿ ಅಂತ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ನಾನ್ ಸ್ಟಿಕ್ ಪಡ್ಡು ಮೇಕರು. ಈಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆಲ್ಲ ನಾವು ಮಾಮೂಲಿ ಇವಾಗ ಸಿಲಿಕಾನ್ದು ಬ್ರಷ್ ಥರ ಸಿಗುತ್ತೆ, ಈ ರೀತಿ ಎಣ್ಣೆನ ನಾವು ನೀಟಾಗಿ ಹಾಕ್ಕೊಬೋದು. ಅದರಲ್ಲಿ ಸ್ಪೂನ್ಗಿಂತ ಅದು ಯೂಸ್ ಆಗುತ್ತೆ. ಎಲ್ಲದಕ್ಕೂ ನಾನು ಎಣ್ಣೆ ಹಾಕ್ಕೊತ ಇದ್ದೀನಿ. ಇದು ಕಾವು ಬಂದಮೇಲೆ ನಾವು ಚೆನ್ನಾಗಿ ಹೆಂಚು ಕಾದಮೇಲೆ ಬ್ಯಾಟರ್ನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನಾನು ಎಲ್ಲ ಬಟ್ಲಿಗೂ ಬ್ಯಾಟರ್ನ ಹಾಕ್ಕೊತ ಇದ್ದೀನಿ. ಅದರಲ್ಲಿ ನಾವು 1/4 ಭಾಗ ಅಷ್ಟು ನಾವು ಬ್ಯಾಟರ್ ಹಾಕ್ಕೊಬೇಕಾಗತ್ತೆ. ಪಡ್ಡು ಕೂಡ ತುಂಬ ಚೆನ್ನಾಗಿರುತ್ತೆ. ಪಡ್ಡು ಬ್ಯಾಟರ್ಗೆ ನಾನು 2 ಗ್ಲಾಸಷ್ಟು ರೇಷನ್ ಅಕ್ಕಿ, ಹಾಗೆ 1/4 ಗ್ಲಾಸಷ್ಟು ಉದ್ದಿನ ಬೇಳೆ, ಹಾಗೆ 1/4 ಗ್ಲಾಸಷ್ಟು ಅವಲಕ್ಕಿ ಬಳಸಿ. ಹಾಗೆ ಇದಕ್ಕೆ ನಾವು ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೊಬೋದು, ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ಅದ್ರ ಮೇಲೆ 1 ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊತ ಇದ್ದೀನಿ. ತುಂಬ ಜಾಸ್ತಿ ರೋಸ್ಟ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನಾವು ಅದನ್ನು 1-2 ನಿಮಿಷ ಅಷ್ಟು ಅದನ್ನು ಮುಚ್ಚಿ ನಾವು ಬೇಯಿಸ್ಕೊಬೇಕಾಗತ್ತೆ. ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ನಾವು ಒಂದು ಸಲ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡ್ರೆ ದೋಸೆಗೂ ಆಗುತ್ತೆ, ಹಾಗೆ ಇಡ್ಲಿಗೂ ಆಗುತ್ತೆ, ಪಡ್ಡುಗೂ ಆಗುತ್ತೆ. ನಾವು 3 ಡೇಸ್ವರೆಗೂ ನಾವು 3 ಥರ ಟಿಫನ್ನ ಕೂಡ ಮಾಡ್ಕೊಬೋದು. ಈಗ ಅದನ್ನು ನಾನು ಇನ್ನೊಂದು ಸೈಡು ತಿರುವಾಗ್ತಾ ಇದ್ದೀನಿ. ಅಕ್ಕಿ, ಉದ್ದಿನ ಬೇಳೆ, ಹಾಗೆ ಅವಲಕ್ಕಿನ ನೆನೆಸಿಟ್ಟು ನಾನು ನೆನೆ ನೈಟ್ ರುಬ್ಬಿಟ್ಕೊಂಡಿದ್ದೆ. ತುಂಬ ಸ್ಮೂತಾಗಿ ಬಂದಿತ್ತು, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಕೂಡ ಟ್ರೈ ಮಾಡಿ, ಹಾಗೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಗೊತ್ತಿರೋಂತಹ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ. ಒಬ್ಬರಿಗೆ ಇದರಲ್ಲಿ 9 ಪಡ್ಡು ಆಗುತ್ತೆ, ಒಬ್ಬರಿಗೆ ಅಂದರೆ ದೊಡ್ಡವ್ರಿಗೆ 1 ಸಲಿಗೆ ಆಗುತ್ತೆ. ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂದ. ಮಕ್ಕಳಿಗೆಲ್ಲ ಈ ರೀತಿ ವೆರೈಟಿ ಅಡುಗೆಗಳನ್ನ ನಾವು ಮಾಡಿ ಬಾಕ್ಸ್ಗೆ ಹಾಕೋದ್ರಿಂದ, ಇಲ್ಲಾಂದರೆ ಟಿಫನ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾವು ಈ ರೀತಿ ಮಾಡಿ ಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ನಾವು ಇದಕ್ಕೆ ನಾವು ಕ್ಯಾರೆಟ್ ಆಗಲಿ, ಇಲ್ಲಾಂದರೆ ಬೀಟ್ರೋಟ್ ಕೂಡ, ಬೀಟ್ರೋಟ್ಗಿಂತ ಕ್ಯಾರೆಟ್ ತುರಿದು ಕೂಡ ಹಾಕ್ಕೊಬೋದು. ಈ ರೀತಿ ನಾವು ಮಕ್ಕಳಿಗೆ ಗೊತ್ತಿಲ್ಲದೆ ವೆಜಿಟೇಬಲ್ಸ್ನ ಸೇರಿಸಿ ಅವ್ರು ಇಷ್ಟಪಡೋ ತಿಂಡಿಲಿ ನಾವು ತಿನ್ನಿಸ್ಬೋದು. ಹಾಗೆ ಅವ್ರಿಗೆ ಪ್ರೋಟೀನ್ ಕೂಡ ಸಿಗುತ್ತೆ, ಜೊತೆಗೆ ಅವ್ರು ಇಷ್ಟಪಟ್ಟು ತಿನ್ನೋ ತಿಂಡಿ ಕೂಡ ಅವ್ರಿಗೆ ಸಿಗುತ್ತೆ. ಈಗ ಆಗಿದೆ, ನಾನು ಅದನ್ನೆಲ್ಲ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊತ ಇದ್ದೀನಿ. ಈಗ ಇನ್ನೊಂದು ಸಲ ಕೂಡ ಅದನ್ನು ಬ್ಯಾಟರ್ನ ನಾನು ಹಾಕ್ಕೊತ ಇದ್ದೀನಿ. ಇದೇ ರೀತಿ ನಾವು ಮೊಟ್ಟೆ ಆಮ್ಲೆಟ್ ಮಾಡ್ತೀವಲ್ಲ, ಅದೇ ಬ್ಯಾಟರ್ನ ನಾವು ಈ ರೀತಿ ಪಡ್ಡು ರೀತಿ ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ.
ಮೊಟ್ಟೆಯಿಂದ ಮಾಡೋದು ತುಂಬ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಅದನ್ನು ನಿಮಗೆ ಒಂದು ಸಲ ನಾನು ಶೇರ್ ಮಾಡ್ತೀನಿ. ಆಲ್ಮೋಸ್ಟು ಹೋಟಲಲ್ಲೆಲ್ಲ ಒಂದು 6 to 7 ಪಡ್ಡು ಇರುತ್ತೆ. ಅದು ಎಷ್ಟಂದರೆ 50 rupees ಒನ್ ಪ್ಲೇಟ್ ಕೊಡ್ತಾರೆ ನೋಡಿ. ಅದನ್ನು ನಾವು ಹೊರಗಡೆ ಅಷ್ಟು ಕೊಟ್ಟು ತಿನ್ನೋದಕ್ಕಿಂತ ಮನೇಲಿ ನಾವು ಒಂದು ಸಲ ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ಮನೆಯವರೆಲ್ಲ ಒನ್ ಟೈಮ್ವರೆಗೂ ನಾವು ಎಷ್ಟು ಬೇಕಾದ್ರೂ ತಿನ್ಬೋದು. ಆದಷ್ಟು ನಾವು ಹೊರಗಡೆ ತಿಂಡಿನ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಮನೇಲೇ ಮಾಡಿ ಈಗೇನು ಯಾವುದು ಕೂಡ ಅಡುಗೆ ಬರಲ್ಲ ಅನ್ನಂಗಿಲ್ಲ. ನಮಗೆ ಏನು ಬೇಕು ಅಂದರೂ ನಮ್ಮ ಯೂಟ್ಯೂಬ್ ಇದೆ, ಹಾಗೆ ನಮ್ಮ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳು ತುಂಬ ಇದೆ. ನಮಗೆ ಏನು ಬೇಕೋ ಎಲ್ಲ ಕೂಡ ನಮಗೆ ತಿಳಿಸ್ಕೊಡುತ್ತೆ. ಎಲ್ಲನೂ ಕೂಡ ನಾವು ಟ್ರೈ ಮಾಡಿ ಮನೇಲೇ ಕೂಡ ಮಾಡ್ಕೊಂಡು ತಿನ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಯಾವುದು ಚೆನ್ನಾಗಿ ಬರಲ್ಲ, ಹಾಗೆ ಮಾಡ್ತಾ ಮಾಡ್ತಾ ಎಲ್ಲನೂ ಕೂಡ ಅಭ್ಯಾಸ ಆಗ್ತಾ ಹೋಗುತ್ತೆ. ನಾವು ಮನೇಲೇ ಮಾಡಿ ತಿನ್ನೋದು ಅಭ್ಯಾಸ ಮಾಡಿಕೊಂಡ್ರೆ ನಾವು ಅದನ್ನೇ ಮಾಡ್ತಾ ಹೋಗ್ತೀವಿ, ಹಾಗೆ ಮಕ್ಕಳೂ ಕೂಡ ಅದನ್ನೇ ಪಾಲಿಸ್ತಾರೆ. ನಾವು ಜಾಸ್ತಿ ಹೊರಗಡೆದು ಇಷ್ಟಪಟ್ಟರೆ ಅವರು ಕೂಡ ಹೊರಗಡೆದು ಬೇಕು ಅಂತಾರೆ. ಈಗ ಆಗಿದೆ, ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ಅವನು ಕೂಡ ಇಷ್ಟಪಟ್ಟು ತಿಂದ. ಸ್ಕೂಲಿಂದ ಬಂದಮೇಲೂ ಕೂಡ ಅವನು ಅದನ್ನೇ ಕೇಳಿ ತಿಂದ ಹಾಕಿಸ್ಕೊಂಡು. ಈ ವಿಡಿಯೋ ನಿಮಗೂ ಕೂಡ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.